ಗುರುಗಳ ನಮಸ್ಕಾರ ರೀ, ಹೆಂಗದ್ರಿ, ಆರಾಮದ್ರ ತಿಳ್ಕೊಡೇನಿ. ಮತ್ತೆ ಏನಿಲ್ಲ ಸಮಾಚಾರ, ಸಮಾಚಾರ ಯಾಕಿಲ್ಲ ಇಲ್ಲಿ ಏನಪ್ಪ ಅಂತಂದ್ರೆ, ಇವತ್ತ ಕಬ್ಜಾ ಪಿಕ್ಚರ್ ಬಂದಿದ್ವಿ ನೋಡಕ್ ಅಂತ ಹೇಳಿ ಮಾಡ್ತೀವಿ. ಈಗ ದಿವಸ ಊಟ ಇಟ್ಟಲ್ಲ ಅದು ಎರಡೂವರೆ ಆಗೈತಿ, 2:40 ಶೋ ಐತಿ. ಈಗ ಸದ್ಯಕ್ಕೆ ಪಿಕ್ಚರ್ ಕೊಟ್ಟಿವ ಅಂತ ನೋಡುವಂತ ಪಿಕ್ಚರ್ ಹೆಂಗಿರ್ತೈತಿ ಏನ ನಮ್ಮ ಒಪಿನಿಯನ್ ಅಂತವೆಲ್ಲ ಹೇಳ್ತೀವಿ ಅಂತ ನೀವು ನೋಡ್ರಿ. ನಿಮ್ಮ ಊರಾಗ ಬಂದ್ರೆ ಥಿಯೇಟರ್ ಬತ್ತೀಗ ಹುಡುಗ ಈಗ ಗಾಡಿ ಪಾರ್ಕಿಂಗ್ ಮಾಡಿ ಬರ್ತೈತಿ. 15 ನಿಮಿಷ ಟೈಮ್ ಐತಿ ವೇಟ್ ಮಾಡೋದಂತ ಗಾಡಿ ಪಾರ್ಕ್ ಆಗೈತಿ. ನಮ್ಮ ಟಿಕೆಟ್ ಕೊಡಪ್ಪ ಎರಡು ಕೊಡ್ರಿ. ಸದ್ಯಕ್ಕೆ ಕ್ಯೂರಿಯಾಸಿಟಿ ಐತಿ. ಉಪೇಂದ್ರ, ಸುರೇಶ್ ಕುಮಾರು ಮತ್ತು ನಮ್ಮ ಕಿಚ್ಚ ಅವರು ಫುಲ್ ಮಸ್ತ್ ಇರ್ತೈತೆ ಅನ್ಕೊಂಡಿವಿ ನೋಡೋಣ. ಘಮ್ ಅಂತೇಳಿ ತಂಬಾಕು ವಾಸೊಂದು ಮಸ್ತ್ ಬಂತಿದೆ ನೋಡ್ರಿ. ಅಗ್ಲಿ ಫುಲ್ ಸ್ಮೆಲ್ ಐತಿ. ಸ್ವಲ್ಪ ಕ್ಲೀನಿಂಗು ಮಾಡಿಲ್ಲ, ಇರಲಿ, ಏನು ಮಾಡೋಕ್ಕಾಗೋದಿಲ್ಲ, ನಮ್ದೇ ಐತಿ ಇದು ಕೂಸ. ಈಗ ಬಂದ ರೆಸ್ಟ್ ಮಾಡಿವಿ. ಮಸ್ತ ಶೀಟ್ ಗಿಟ್ಟ ನೋಡ್ರಿ, ಫುಲ್ ಕಚ್ಚ 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 ಸುಸ್ತಾವು ಮಕ್ಕಳಿಗೆ ಶೀಟ್ಗಳು. ಅದೇ ಸಾಲಿ ಇದು ನಮ್ಮ ಪಿಕ್ಚರ್ ಟ್ಯಾಕೇಜ. ಏನು ಆಡಿಯನ್ಸ್ ಇಲ್ಲದು ಏ ಬರ್ತಾರೆ ಬರ್ತಲ್ಲ ನಮ್ಮ ಹಳ್ಳಿಗೆ. ಓ ಮಚ್ಚ ಇದನ್ನು ಸಿಟಿ ಐತೆ ಹೆಂಗೂರ ಐತೆ, ಒಬ್ಬ ಬೆಳಗಾವಿ ಐತೆ. ಅದು ಹುಯಿ ಹುಯಿ ಅಂತ ಹುಯಿ ಹೊಡೆದು ಹಾಕಂತೇಳಿ ಬರ್ಕೋ ಬರಕ್ಕೆ ಜನ ಹಳ್ಳಿಯಾಗ ಎಷ್ಟು ಬರ್ತಾವೆ ಅಟ್ಟು ಬರ್ತಾರಪ್ಪ. ಇಂಟರ್ವಲ್ ಬಿಟ್ಟೈತಿ, ಈಗ ತಿಟ್ಟುತನ ಏನು ಬೋರಿಂಗ್ ಇಲ್ಲ ಏನಿಲ್ಲ. ಸೊ ಇಂಟರ್ವಲ್ ಹೆಂಗೆ ಬಂತ ಅನ್ನೋ ಸೀದೆ ಗೊತ್ತಾಗಲಿಲ್ಲ. ಮತ್ತೆ ಪಿಕ್ಚರ್ ಮುಗಿದ್ಮೇಲೆ ಹೇಳ್ತಾರಂತ ಅಲ್ಲಿ ತನಕ. ಪಿಕ್ಚರ್ ಮುಗೀತು, ಗುರುಗಳ 10 ರೂಪಾಯಿ ಸೆಕ್ಯೂರಿಟಿ ಮಸ್ತ್ ಐತಿ. ಗಾಡಿ ಇಲ್ಲ, ಇಲ್ಲಿ ಐತಿ, ಎಲ್ಲಿ ಹೋಗಿಲ್ಲ. ಗುರುಗಳ ಪಿಕ್ಚರ್ ಮುಗಿದೈತಿ, ಈಗ ಒಟ್ಟ ಒಂದಿಟ್ಟು ಬೋರ್ ಆಗಿಲ್ಲ. ಸೊ ಮುಂದಿಂದ ಬರ್ರಿ ಹೇಳ್ತೀನಿ. ಇಟ್ಟಾಕ ಯಾಕೈತಿರಿ, ಫುಲ್ ಖುಷಿಯಾಗಿತ್ತು 10 ರೂಪಾಯಿ ಕೊಟ್ಟು ಸೆಕ್ಯೂರಿಟಿ ಗಾಡಿ ಅಳಿಗಾಡಿಲ್ಲ ಅಂತ ಹೇಳಿ. ಹ್ಞೂ, ಎಂಡಿಂಗ್ ಮಾತ್ರ ಭಾರಿ ಮಸ್ತ್ ಇತ್ತಲೇ. ಅದಕ್ಕೆ ಇನ್ನು ಈ ಪಾರ್ಟ್ 1 ಪಿಕ್ಚರ್ದಾಗ ಎಂಡಿಂಗ್ ಮಾತ್ರ 1 ನಂಬರ್ ಐತಿ. ಪಾರ್ಟ್ 2 ಬರೋದೈತೆ ಅಂತ, ಪಾರ್ಟ್ 2 ಐತಿ ಬರೋಬ್ಬರ ಎಂಡಿಂಗ್ ಕೊಟ್ಟರೆ ಫುಲ್ ಕ್ಯೂರಿಯಾಸಿಟಿ ಅಂತೂ ಬರ್ತೈತಿ. ಬಾಹುಬಲಿ 2 ಒಳಗೆ ನೋಡಿರ್ಬೇಕು ನೀವು, ಬಾಹುಬಲಿ 1 ಒಳಗೆ. ಸಾರಿ ಭಾಯಿ ಮಾರು ಮುಜಿ ಮಾರು. ಬಾಹುಬಲಿ 1 ಒಳಗೆ ಚುಚ್ಚಿ ಕೇಸ ಲಾಸ್ಟಿಗೆ ಅಲ್ಲಿ ನಿಂತಿರ್ತಾನು, ಓಡಿ ಹೋಗಿರ್ತಿರ್ಲಿಲ್ಲ, ಓಡಿನೂ ಹೋಗ್ತಿರ್ಲಿಲ್ಲ. ಮತ್ತೆ ಈ ಥರ ಓಡಿ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಚುಚ್ಚಿ ನಿಂತಾನ ಅಂದ್ರೆ ಏನು ಮುಂದಿನ ಪಾಠದಾಗ ಏನೈತೆ ಅಂತ ತಿಳ್ಕೊಬೇಕು. ಹಂಗೆ ಈ ಪಿಕ್ಚರ್ದಾಗ ಇಲ್ಲ, ಫುಲ್ ಕ್ಯೂರಿಯಾಸಿಟಿ ಐತಿ ಪಾರ್ಟ್ 2 ಒಳಗೆ ಏನಾಗೈತೆ ಅಂತ ಹೇಳಿ. ಈಗ ಪಿಕ್ಚರ್ ನೋಡಿ ಹೋಟೆಲ್ಗೆ ಬಂದಿವಿ, ಚಾ ಮತ್ತು ಬಜ್ಜಿ ತೊಗೊಂಡ್ವಿ, ಚಾಯ್ ವಾಲಿ ಮತ್ತು ಮೈಸೂರು ಬಜ್ಜಿ ತೊಗೊಂಡ್ವಿ. ಓ ಬಜ್ಜಿ ತಿನ್ನೋನಂತ ಚಟ್ನಿಯಾಗಿ ಹಿಂಗೆ ಮುಣಸೋನಂತ ತಿನ್ನೋನಂತ. ಇನ್ನು ಪಿಕ್ಚರ್ ಬಗ್ಗೆ ಹೇಳ್ಬೇಕಂತಂದ್ರೆ ಚಲೋ ಐತೆ ಅಂತ ಹೇಳ್ಬೋದು. ಮತ್ತು ಕಬ್ಜಾ ಒಟ್ಟು ಚಲೋ ಐತೆ ಅನ್ನೋಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಒಟ್ಟು ಪಿಕ್ಚರ್ ಬೋರಿಂಗ್ ಆಗಲಿಲ್ಲ. ಮತ್ತು ಪ್ರಾಬ್ಲಮ್ ಏನಂತಂದ್ರೆ 3 ಜನ ಹೀರೋಗಳದಾರು, ಬಟ್ 3 ಜನ ಫುಲ್ ಪಿಕ್ಚರ್ ಯೂಸ್ ಆಗಿಲ್ಲ. ಶಿವಣ್ಣ ಅವರು ವೇಟ್ ಮಾಡಿ 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 ಈಗ ಬರ್ತಾರೆ ಆಗ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತೇಳಿ ಲಾಸ್ಟ್ ಒಂದು ಸೀನ್ ದಾಗ ಕಾಣಿಸ್ಕೋತಾರೆ. ಸೊ ಸುದೀಪ್ ಅವ್ರದ್ದು ಹಂಗೆ, ಅವರು ಫಸ್ಟ್ 1 ಸೀನ್ದಾಗ ಬರ್ತಾರೆ, ಲಾಸ್ಟ್ 1 ಸೀನ್ದಾಗ ಶಿವಣ್ಣನ ಜೊತೆ ಕಾಣಿಸ್ಕೋತಾರೆ. ಐತಿ ಮೇಕಿಂಗ್ KGF ಕತೆ ಐತಿ, ಹಂಗೆ ಹಿಂಗೆ ಅಂತಂತಾರೆ. KGF ಸ್ಟೋರಿ ಅಂತಾರೆ, ಸ್ಟೋರಿ ಅಂತೂ KGF ಸ್ಟೋರಿ ಅಲ್ಲ, ಎಂಟರ್ಟೈನ್ಮೆಂಟ್ ಐತಿ. ಒಟ್ಟು ಟೈಮ್ ಪಾಸ್ ಆಗ್ತೈತಿ, ಬೋರಿಂಗ್ ಆಗೋದು ಆ ಟೈಪ್ ಏನಂತದೇನು ಒಂದಿತ್ತು, ಒಂದು ಸ್ವಲ್ಪ ಬೋರಿಂಗ್ ಆಗಲಿಲ್ಲ.
ಇಂಟರ್ವಲ್ ಯಾವಾಗ ಬಂತ ಅನ್ನೋದು ಗೊತ್ತಾಗ್ಲಿಲ್ಲ, ಅಷ್ಟು ಲಘು ಪಿಕ್ಚರ್ ಮುಂದೋತು, ಒಟ್ಟ ಲ್ಯಾಗ್ ಮಾಡಿಲ್ಲ ಏನಿಲ್ಲ, ಫುಲ್ ಸ್ಟೋರಿ ಹೋಗಿರ್ತೈತಿ. ಕೆ ಜಿ ಎಫ್ ಕತೆ ಮೇಕಿಂಗ ಒಂದು ಸ್ವಲ್ಪ ಸಾಂಗ್ ಅಷ್ಟು ಸಾಂಗ ಮೇಕಿಂಗ ಅಷ್ಟು ಸೇಮ್ ಕೆ ಜಿ ಎಫ್ ಕತೆ ಐತಿ. ಒಂದು ಸಾಂಗ್ ಅಂತೂ ಮಸ್ತ್ ಐತಿ. ಸೊ ಎರಡು ಸಾಂಗ್ ಸೇಮ್ ಕೆ ಜಿ ಎಫ್ ಸಾಂಗ್ ಕೇಳ್ದಂಗೆ ಅನಿಸ್ತೈತಿ. ನನ್ನ ವ್ಯೂ ಪಾಯಿಂಟ್ ಹೇಳ್ಬೇಕಂತಂದ್ರೆ, ಫೈನಲಾಗಿ ಹೇಳ್ಬೇಕಂದ್ರೆ ವಿಕ್ರಾಂತ್ ರೋಣ ಪಿಕ್ಚರ್ಗಿಂತ ಈ ಪಿಕ್ಚರ್ ಭಾಳ ಬೆಸ್ಟ್ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ವಿಕ್ರಾಂತ್ ರೋಣ ಪಿಕ್ಚರ್ ನೋಡಕ್ಕೆ ಬಂದಿದ್ದು, ಅದಾದ್ಮೇಲೆ ಇದೇ ಪಿಕ್ಚರ್ ನೋಡ್ತು. ಆ ಪಿಕ್ಚರ್ದಾಗಂತೂ ಇಷ್ಟು ಬೇಸರಾಗಿತ್ತಂದ್ರೆ, ಖರೆ ಹೇಳ್ಬೇಕಂದ್ರೆ ಮನಸ್ಸಿನ ಮಾತು ಹೇಳ್ಬೇಕಂದ್ರೆ ಆ ಪಿಕ್ಚರ್ ಭಾಳ ಬೇಸರಾಗಿತ್ತು. ಡೈರೆಕ್ಟ್ರ್ ಅಲ್ಲ, ಅದು ಡೈರೆಕ್ಟ್ರ್ ನೋಡೋ ಪಿಕ್ಚರ್ ಆಗ ಅಂತ ಡೈರೆಕ್ಟ್ರ್ ಹೀರೋಗಳು ದೊಡ್ಡ ದೊಡ್ಡ ಹೀರೋಗಳನ್ನ ಹಾಳು ಮಾಡಿಬಿಡ್ತಾರೆ. ಮೇನ್ ಅಂತಂದ್ರೆ ಬೋರ್ ಅಂತೂ ಒಟ್ಟಾಗಂಗಿಲ್ಲ, ಮೇನ್ ಇಂಪಾರ್ಟೆಂಟ್ ಆಗಿರ್ತೈತಿ ಪಿಕ್ಚರ್ದಾಗ. ಸೊ ಇಲ್ಲಿ ತನಕ ಅಂತೂ ಫುಲ್ ಪಿಕ್ಚರ್ ಮುಗಿತನ ಒಟ್ಟ ಬೋರ್ ಆಗಿಲ್ಲ. ಮತ್ತು ಪಾರ್ಟ್ ಟು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತೈತಿ. ನಾರ್ಮಲ್ ಪಾರ್ಟ್ ಒನ್ ಪಾರ್ಟ್ ಟು ಮಾಡ್ತಾರೆ. ಇಲ್ಲಿ ತನಕ ನಾ ಯಾವ ಪಿಕ್ಚರ್ದಾಗೂ ಪಾರ್ಟ್ ಒನ್ ನೋಡ್ಬೇಕಂತೇಳಿ ನನಗೆ ಅನಿಸಿಲ್ಲ. ಬಟ್ ಈ ಪಿಕ್ಚರ್ದಾಗ ಪಾರ್ಟ್ ಟು ನೋಡಬೇಕು, ಮುಂದೆ ಏನಾಗತ್ತೆ ಅಂತೇಳಿ ಅನಿಸಿತ್ತು ಫಸ್ಟ್ ಟೈಮ್. ಮತ್ತೊಂದು ಇಂಪಾರ್ಟೆಂಟ್ ಅಂದ್ರೆ ಡಬ್ಬಿಂಗ್ ಪ್ರಾಬ್ಲಮ್, ಲಿಪ್ ಮೂಮೆಂಟ್ ಬೇರೆ ಬೇರೆ ಅನಿಸ್ತೈತಿ ನಿಮಗೆ. ಮಾತಾಡ ಅವರ ಮಾತಾಡತ್ತಾರೋ ಬೇರೆದವ್ರು ಮಾತಾಡತ್ತಾರೋ ಅಂತ ಹಿಂಗೆ ಕನ್ಫ್ಯೂಷನ್ ಒಳಗೆ ಸಿಗ್ತೀರಿ. ಅದೊಂದು ಪ್ರಾಬ್ಲಮ್, ಮತ್ತು ಸಣ್ಣ ಪುಟ್ಟ ಅದಾವ. ಬಟ್ ಅವೆಲ್ಲ ಲೆಕ್ಕಕ್ಕೆ ಬರೋಂಗಿಲ್ಲ. ಮೇನ್ ಪಿಕ್ಚರ್ ಅಂತಂದ್ರೆ ಬೋರಿಂಗ್ ಆಗಬಾರ್ದು, ಅಷ್ಟೇ ಮೇನ್ ಪಿಕ್ಚರ್ ಚಲೋ ಇದು ಇಲ್ಲ ಅಷ್ಟೇ. ಸೊ ಅಷ್ಟಂತೂ ಫಿಕ್ಸ್ ಐತಿ, ನಿಮಗೆ ಬೋರಿಂಗ್ ಅಂತೂ ಒಟ್ಟ ಆಗಂಗಿಲ್ಲ. ಇದಂತೂ ನನ್ನ ಎಕ್ಸ್ಪೀರಿಯನ್ಸ್, ನನಗೆ ಹಂಗೆ ಅನಿಸೈತಿ. ಸೊ ನೀವು ನಿಮ್ಮ ಊರಾಗೆ ಬಂದ್ರೆ ನೋಡ್ರಿ ಪಿಕ್ಚರ್ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಮತ್ತು ಬೇರೆ ಪಿಕ್ಚರ್ ಜೊತೆ ಮತ್ತೆ ಸಿಗುವಂತ ಅರಿತರ್ಕ. ನಮಸ್ಕಾರ ರೀ, ಬಾಯ್ ಬಾಯ್.